ಇಂಥ ಪರಿಸ್ಥಿತಿಯಲ್ಲಿ ಆಟೋ ಕೂಡ ಕೈ ಕೊಡ್ಬೇಕಾ? ರಾತ್ರಿ ಹೊತ್ತಲ್ಲಿ ಆಟೋಲ್ ತಿರುಗುವಂಥದ್ದೇನು ಸರ್? ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಈ ದಿವಸ ನಮ್ಮಿಬ್ರದೇ, ಬೇಜಾರಾಗೋವರೆಗೂ ತಿರುಗಾಡೋಣ. ಅಯ್ಯಯ್ಯೋ ಸಾರಿ ಸರ್, ನೋಡ್ಲಿಲ್ಲ ನಿಮ್ ಕರ್ಚಿಫ್ನ ತುಳಿದ್ಬಿಟ್ಟೆ. ಪರವಾಗಿಲ್ಲ, ಬರೀ ಕರ್ಚಿಫೇ ಅಲ್ಲ, ಲೈಫಲ್ಲಿ ಏನೇನೋ ಮಿಸ್ ಆಗಿದೆ. ಸರಿ ಬನ್ನಿ ಸರ್. ಓಹೋ, ಹೀರೋಗೆ ಈ ಥರ ಶೋಕಿನೂ ಇದೆಯಾ? ಹುಡುಗಿನ ಕರ್ಕೊಂಡು ಆಟೋದಲ್ಲಿ ಹೋಗ್ತಿದ್ದಾನಾ? ಹೀರೋ ಹೀರೋಯಿನ್ ಒಂದು ಆಟೋ, ಇವ್ರ ಐಡಿಯಾ ಚೆನ್ನಾಗಿದೆ. ಇವನು ಆರಾಮಾಗಿ ಲೈಫನ್ನು ಎಂಜಾಯ್ ಮಾಡ್ತಿದ್ದಾನೆ. ಸ್ಟಾರ್ಟ್ ಆಯ್ತು, ಬಂದು ಕೂತ್ಕೊಳ್ಳಿ ಸರ್. ವಸು ಅವನ ಜೊತೆ ಹೋಗ್ತಿದ್ದಾಳ. ಅಯ್ಯೋ ನಿನ್ನ ವಸು, ಪದ್ಧತಿ ಸಂಪ್ರದಾಯ ಅಂತ ಬಹಳ ಮಾತಾಡ್ತಿರ್ತೀಯ ಅಲ್ಲ, ನೀನ್ ಮಾಡ್ತಿರೋದು ಇದ? ಎಲ್ಲಿಗೆ ಹೋಗ್ತಿದ್ದಾರೆ ಇಬ್ರು? ಇಬ್ರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿತೀನಿ. ಹಿಡಿಯೋದು ಮಾತ್ರ ಅಲ್ಲ, ಗಲಾಟೆ ಕೂಡ ಮಾಡ್ತೀನಿ. ಲೈಫಲ್ಲಿ ನೀವಿಬ್ರು ಮೀಟ್ ಆಗದಿರೋ ಹಾಗೆ ಮಾಡ್ತೀನಿ. ವಸು ನನ್ನವಳು, ವಸು ನನ್ನವಳು.